ಆದ್ಮೇಲೆ ಯಾವಾಗ ಮದುವೆ ಆಗಿದ್ದು ಯಾವ್ದಾದ್ರು ಏನಾದ್ರು ದೇವಸ್ಥಾನದಲ್ಲಿ ಮದುವೆ ಆಗಿದ್ದಂತಲ್ಲ ಅಥವಾ ಇನ್ನೇನಾದ್ರೂ ಸೆರೆಮನಿ ತರ ಆಗಿತ್ತಾ ಯಾರಾದ್ರೂ ಇದ್ರು ಅವರ ಸ್ನೇಹಿತರೋ ನಿಮ್ಮ ಸ್ನೇಹಿತರೋ ಆ ಬಗ್ಗೆ ಹೇಳ್ಬೋದಾ ನೀವು ಇಲ್ಲ ಮದುವೆ ಆಗಿದ್ದು ಶ್ರೀರಾಮ್ಪುರದಲ್ಲಿ ವಕೀಲರಾದ ಶಶಿಭೂಷಣ್ ಅವ್ರ ಮನೇಲಿ ಆ ಶಶಿಭೂಷಣ್ ಅನ್ನೋರು ಇವರ ಅಣ್ಣನ ಅಣ್ಣ ಅಂತ ಪರಿಚಯ ಮಾಡಿಕೊಟ್ರು ನನಗೆ ಸೊ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಮಂಜುನಾಥ್ ಪರ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ಮತ್ತು ಅವ್ರ ಹೆಂಡ್ತಿ ಅವ್ರ ಕುಟುಂಬಸ್ಥರು ಅವ್ರ ರಿಲೇಟಿವ್ಸ್ ಎಲ್ಲ ಸೇರಿ ಆಮೇಲೆ ಮಧುನ್ಸೂದನ್ ಸೂದನ್ ಫ್ಯಾಮಿಲಿ ಅವ್ರದ್ದು ರಿಲೇಟಿವ್ಸ್ ಎಲ್ಲ ಕೂಡ ಬಂದಿದ್ರು ನಮ್ಮ ಕಡೆಯಿಂದ ನಮ್ಮಮ್ಮ ಕೂಡ ನಮ್ಮ ತಾಯಿ ನಮ್ಮ ತಂಗಿ ಕೂಡ ಬಂದಿದ್ರು ಅಗ್ನಿಸಾಕ್ಷಿಯಾಗೆ ಎಲ್ಲ ಪುರೋಹಿತರೆಲ್ಲ ಬಂದ್ಬಿಟ್ಟು ಮದುವೆ ನಡೀತು ಅವ್ರ ಮನೆಯಲ್ಲೇ ಯಾವಾಗ ಮದುವೆ ಆಗಿದ್ದು ಅಂತ ಹೇಳ್ಬೋದಾ ಮೇಡಮ್ ಮೇ ಎಂಟನೇ ತಾರೀಕು ಎರಡ್ ಸಾವಿರದ ಹತ್ತೊಂಬತ್ತು ಸರ್ ಓಕೆ ಸೊ ಇದಾದ ಮೇಲೆ ನೀವು ಎಲ್ಲಿ ವಾಸ ಇದ್ರಿ ಆತನ ಹಿನ್ನೆಲೆ ಬಗ್ಗೆ ಅಂದ್ರೆ ಆತನ ಊರಿಗೋ ನಾವು ಈ ತರ ಇರೋದು ನಮ್ಮ ಅಪ್ಪ ಅಮ್ಮ ಹೀಗೆ ಈ ತರದ ಏನಾದ್ರು ಪರಿಚಯ ಮಾಡಿಕೊಟ್ಟಿದ್ರ ಅಥವಾ ಅದನ್ನು ಎಲ್ಲ ಸೀಕ್ರೆಟ್ ಮೇಂಟೈನ್ ಮಾಡಿದ್ರಾ ಇಲ್ಲ ತಾಯಿ ಮತ್ತೆ ಅಣ್ಣ ಬರ್ತಾರೆ ಅಂತ ಹೇಳಿದ್ರು ಮದುವೆಗೆ ಅವ್ರು ಬರ್ಲಿಲ್ಲ ಬರೋಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ದಿನ ಆದಮೇಲೆ ತಾಯಿನ ಇದೇ ಮನೆಗೆ ವಿಜಯನಗರ ಇಂಟರ್ವ್ಯೂ ನಡೆಯುತ್ತಲ್ಲ ಅದೇ ಮನೆಗೆ ಕರ್ಕೊಂಡು ಬಂದಿರ್ತಾರೆ ತನ್ನ ತಾಯಿನ ಪರಿಚಯ ಮಾಡಿಕೊಡ್ತಾರೆ ಹ್ಮ್ ಹ್ಮ್ ಓಕೆ ಫೈನ್ ನಿಮ್ಮ ಸಂಸಾರ ಹೇಗೆ ನಡೀತಿತ್ತಮ್ಮ ನಿಮಗೆ ಅವರು ಹಿಂಸೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಜಾತಿ ನಿಂದನೆ ಮಾಡಿದ್ರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು ಅಂತ ನೀವು ಹೇಳಿದ್ರಿ ಅದಕ್ಕೂ ಮುಂಚೆ ಅಟ್ಲೀಸ್ಟ್ ಚೆನ್ನಾಗಿ ನೋಡ್ಕೊಳ್ತಿದ್ನ ಆತ ಇಲ್ಲ ಮದ್ವೆ ಆದ್ಮೇಲೆ ಹೇಳ್ಬೇಕಂದ್ರೆ ನಿಜವಾದ ನರಕ ಅವಾಗ್ಲೇ ಸ್ಟಾರ್ಟ್ ಆಗಿದ್ದು ಆದ್ಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ದೈಹಿಕ ಅಲ್ಲೇ ಮಾಡೋದಾಗ್ಲಿ ಚಿಕ್ ಚಿಕ್ಕ ವಿಷಯ ಕೂಡ ಚಿಕ್ಕ ಚಿಕ್ಕ ವಿಷಯನೇ ದೊಡ್ಡದ್ ವಿಷಯ ಮಾಡಿ ದೈಹಿಕ ಅಲ್ಲೇ ಮಾಡೋದಾಗ್ಲಿ ಆಮೇಲೆ ಈ ಆಫೀಸ್ ಆಫೀಸ್ ಬಾಯ್ ಮಧುಸೂದನ್ ಒಂದಿನ ಅವರು ಒಡವೆ ಇಟ್ಟಿದ್ದ ಲಾಕರ್ ಕಿ ಡ್ರಾಯರ್ ಕೀನ ಎತ್ಕೊಂಡು ಟೋಗಿಡ್ತಾನೆ ಕೀನ ಇಡೀ ಮನೆ ಹುಡುಕ್ತೀವಿ ಕೀ ಸಿಗೋದಿಲ್ಲ ಆವಾಗ ಡೂಪ್ಲಿಕೇಟ್ ಕೀ ಮಾಡೋರನ್ನ ಕರ್ಕೊಂಬಂದು ಒಡವೆ ತೆಗೆಸಿ ಅವರು ಎತ್ಕೊಂಡ್ರು ಅದಾದ ನಂತರ ಆದರೆ ನಾಳೆಗೆ ಕೀ ಪ್ರತ್ಯಕ್ಷ ಆಗುತ್ತೆ ಇದ್ರ ಬಗ್ಗೆ ಏನಾದರೂ ಮಾತಾಡಿ ಅಂದಿದ್ಕೆ ನೀನು ನೆನ್ನೆ ಮೊನ್ನೆ ಬಂದಿರೋ ಅಂಥವಳು ಮಧುಸೂದನ್ ಆದರೆ ನನ್ನ ಜೊತೆ ಏಳು ವರ್ಷದಿಂದ ಇದ್ದಾನೆ ನನ್ನ ಜೊತೆ ಆದ್ದರಿಂದ ಅವನಿಗೆ ಏನು ಕೇಳೋಕ್ಕಾಗಲ್ಲ ಅಂದ್ಬಿಟ್ಟು ನನಗೆ ತುಂಬ ಒಡೆದು ಬಡ್ದು ಎಲ್ಲ ನನ್ನ ಹತ್ರ ಇದ್ದಿದ ಮೊಬೈಲು ಅಪ್ಪ ಕೊಡ್ಸಿರ್ತ ಇನ್ನೂರು ಗ್ರಾಮ್ ಚಿನ್ನ ಎಲ್ಲ ಕಿತ್ಕೊಂಡು ನನ್ನನ್ನ ಮೊದಲನೇ ಬಾರಿ ಕಳಿಸ್ಬಿಡ್ತಾರೆ ಮನೆಗೆ ಓಕೆ ಈಗ ನಿಮ್ಮ ಮದುವೆ ಆದ ಸಂದರ್ಭದಲ್ಲಿ ನಿಮ್ಮ ತಾಯಿ ನಿಮ್ಮ ತಂಗಿ ಬಂದಿದ್ರು ಈ ಇನ್ನೂರು ಗ್ರಾಮ್ ಚಿನ್ನದ ಮಾತುಕತೆ ನಿಮ್ಮ ಕುಟುಂಬಸ್ಥರು ಆತನಿಗೆ ಚಿನ್ನ ಕೊಟ್ಟಿದ್ ಇದೆಲ್ಲ ಯಾವಾಗಮ್ಮ ಇಲ್ಲ ಇಲ್ಲ ಅದು ನಮ್ಮ ತಂದೆ ತಾಯಿ ನನಗೋಸ್ಕರ ಮಾಡಿಸ್ ನಾನು ಅದನ್ನ ಯೂಸ್ ಮಾಡ್ತಾ ಇದ್ನಲ್ಲ ಡೈಲಿ ಅದು ಮನೆಯಲ್ಲಿ ಇಟ್ಕೊಂಡಿದ್ದೆ ಆ ಇಟ್ಕೊಂಡಿದ್ದಂತ ಒಡವೆನೂ ಕೂಡ ಕಿತ್ಕೊಂಡು ಕಳಿಸ್ಬಿಡ್ತಾರೆ ಈ ವ್ಯಕ್ತಿ ಓಕೆ ಓಕೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಿದ್ರಿ ಅಂತ ಈಗ ಮಧುಸೂದನ್ ಬಗ್ಗೆ ಆರೋಪ ಮಾಡೋದಕ್ಕೆ ಬಿಡ್ಲಿಲ್ಲ ನಿಮ್ಮ ಮೇಲೆ ಹೊಡೆದ್ರು ಅಂತ ಹೇಳಿದ್ರೆ ಸೊ ಆತನನ್ನ ಹೆಚ್ಚು ನಂಬ್ತಿದ್ರು ಅನ್ನೋ ರೀತಿಯಲ್ಲಿ ಆಗತ್ತೆ ಸೊ ನೀವ್ ಯಾರೆಲ್ಲ ಜೊತೆಲಿ ಇರ್ತಿದ್ರಿ ಮಧುಸೂದನ್ ಅವರಿಗೂ ಸ್ಯಾಂಟ್ರೋ ರವಿಗೂ ಯಾವ ತರದ ನಂಟಿರ್ತಿತ್ತು ಆ ಬಗ್ಗೆ ಹೇಳಿ ಅದ್ರ ಬಗ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಇವ್ರ ಇಂಟರ್ವ್ಯೂ ನಡೆಯುವಾಗ ಆಲ್ರೆಡಿ ಅವರು ಕೆಲಸದಲ್ಲಿ ಆಫೀಸ್ ಬಾಯ್ ಅಂತಾನೆ ಪರಿಚಯ ಮಾಡ್ಕೊಟ್ಟಿದ್ದು ಆದ್ರಿಂದ ಇವ್ರು ಮುಂಚೆಯಿಂದಾನೇ ಪರಿಚಯ ಅಂತ ಬೇರೆ ಹೇಳಿದ್ರು ಏಳು ವರ್ಷದಿಂದಾನೇ ಪರಿಚಯ ಅಂತ ಹೇಳಿದರು ಇವ್ರ ನಡುವೆ ಯಾವ ನಂಟಿತ್ತು ಅಂತ ನನಗೆ ಗೊತ್ತಿಲ್ಲ ವಿಸ್ತಾರ ನ್ಯೂಸ್ ನಿಖರ ಜನಪರ